ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಸ್ವಿಮ್ಮಿಂಗ್ ಸಲ್ಯೂಷನ್. ನಾನು ನಿಮ್ಮ ಹೇಮಂತ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಸೀಕ್ವೆನ್ಸ್ ಪಂಚಿಂಗ್ ಮಷಿನ್ದು ಪ್ರೊಡಕ್ಷನ್ ನಾನು ನಿಮಗೆ ಇವತ್ತು ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾವ ಥರ ಪ್ರೊಡಕ್ಷನ್ ಮಾಡಬೇಕು, ಯಾವ ಥರ ಫ್ಯಾಬ್ರಿಕ್ ಮೇಲೆ ಟ್ರಾನ್ಸ್ಫರ್ ಮಾಡಬೇಕು, ಅದರದ್ದು ಔಟ್ಲುಕ್ ಎಲ್ಲ ಹೇಗೆ ಬರುತ್ತೆ ಅನ್ನೋದನ್ನ ಈ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ನಮಗೆ ಬೇಕಾಗಿರೋಂಥ ಸೀಕ್ವೆನ್ಸ್ ಪಂಚಿಂಗ್ ಮಷಿನ್ ಇಲ್ಲಿ ರೆಡಿ ಇದೆ. ಇದ್ರ ಜೊತೆಗೆ ಬೇಕಾಗಿರೋಂಥ ಫಿಲಮ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಫಿಲಮ್ಸ್ನ ನಾವಿಲ್ಲಿ ಲೋಡ್ ಮಾಡ್ಕೊಂಡಿದ್ದೀವಿ. ಓಕೆ, ಎಲ್ಲ ಡಾಟ್ಗೂ ಎಲ್ಲ ಒಂದೇ ಸೈಜ್ ಆಗುತ್ತೆ. ಇಲ್ಲಿ ಡಾಟ್ ಪೇನ್ ನೀಡಲ್ಸ್ಗಳು ಮಾತ್ರ ಚೇಂಜ್ ಇರುತ್ತೆ. ಅದೇ ಥರ ಒಂದು ಸ್ಟಿಕ್ಕಿ ಶೀಟ್ ಬರುತ್ತೆ, ಇದನ್ನು ನಾವು ಜಸ್ಟ್ ಈ ಥರ ನಾವು ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡ್ಕೊಂಡು ಕೈಯಲ್ಲಿ ಈ ಥರ ಜಸ್ಟ್ ಸಿಂಪಲ್ ಅಷ್ಟೇ. ಸೇಮ್ ಎಂಬ್ರಾಯ್ಡ್ರಿ ಮಿಷಿನ್ ಥರನೇ ಡಿಸೈನ್ನ ಪೆನ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ತೀರಾ. ಬನ್ನಿ, ಈ ಪ್ರೋಸೆಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಶೀಟ್ ಮೇಲೆ ಪಂಚಿಂಗ್ ಈಗ ಮಷಿನ್ ಕಂಪ್ಲೀಟ್ ಮಾಡಿದೆ. ಅದ್ರ ಮೇಲೆ ಈ ಶೀಟ್ನ ಕವರ್ ಮಾಡ್ತೀವಿ. ಸೊ ಈ ಶೀಟ್ನ ಈ ಥರ ಕ್ಲೋಸ್ ಮಾಡಿ ನಾವು ಇದನ್ನು ಸ್ಟಿಕ್ ಮಾಡಿ ಶೀಟ್ನ ತೊಗೊಂಡು ಪ್ರಿಸರ್ವ್ ಮಾಡಿ ಎತ್ತಿಡ್ಬೋದು. ಮತ್ತು ನೀವು ಯಾರ್ಯಾರು ಸ್ಟಿಕ್ಕರ್ ವೈಸಲ್ಲಿ ಶೇರ್ ಮಾಡ್ತೀನಿ ಅಂದರೆ, ಇಲ್ಲ ಅಂದರೆ ಇದನ್ನು ಡೈರೆಕ್ಟಾಗಿ ಫ್ಯಾಬ್ರಿಕ್ ಮೇಲೆ ಇಟ್ಟು ಹೀಟ್ ಟ್ರಾನ್ಸ್ಫರ್ ಮಾಡ್ಬೋದು. ಬನ್ನಿ, ನಾನು ನಿಮಗೆ ಹೀಟ್ ಟ್ರಾನ್ಸ್ಫರ್ ಆದಾಗ ಹೆಂಗೆ ಔಟ್ಪುಟ್ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ಇವಾಗ ನಾವು ಒಂದು ಪ್ಲೇನ್ ಟೀ ಶರ್ಟ್ ತೊಗೊಂಡಿದ್ದೀವಿ. ಸೊ ಈ ಥರ ಒಂದು ಪ್ಲೇನ್ ಟೀ ಶರ್ಟ್ ಆ್ಯಂಡ್ ಆಲ್ಸೋ ಹೀಟ್ ಟ್ರಾನ್ಸ್ಫರ್ ಮಷಿನ್ ಕಂಪ್ಲೀಟಾಗಿ ರೆಡಿ ಇದೆ. ಆ್ಯಂಡ್ ಆಲ್ಸೋ ಇದು ಕೂಡ ರಿಕೋಮಾ ಬ್ರ್ಯಾಂಡೆಡ್ ಮಷಿನ್ಸ್. ನೋಡಿ, ನಾವು ಇವಾಗ ಇದರಲ್ಲಿ ಲೈಕ್ ಈ ಥರ ಸ್ಲೈಡರ್ ಬರುತ್ತೆ ನಿಮಗೆ ಟೀ ಶರ್ಟ್ಗಳನ್ನೆಲ್ಲ ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ. ಆಲ್ರೆಡಿ ನಾನು ರೆಡಿ ಮಾಡಿರೋ ಸ್ಟಿಕ್ಕರ್ ಇಲ್ಲಿ ರೆಡಿ ಇದೆ. ಇದನ್ನು ಈ ಥರ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡಿ. ಕೇರ್ಫುಲ್, ಇದು ಸ್ಟಿಕ್ಕಿ ಪೇಪರ್ ಆಗಿರೋದ್ರಿಂದ ಒಂದಕ್ಕೊಂದು ಕಂಟ್ಕೊಂಡು ಬಿಟ್ಟರೆ ಹೋಲ್ ಡಿಸೈನ್ ಅಥವಾ ಇದು ವೇಸ್ಟ್ ಆಗುತ್ತೆ. ಇದನ್ನು ಜಸ್ಟ್ ಈ ಥರ ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿ ಇಟ್ಬಿಟ್ಟು ಪ್ಲೇಸ್ ಮಾಡ್ಬೋದು. ಪ್ಲೇಸ್ ಮಾಡಿ ರಿಕೋಮಾ ಹೀಟ್ ಟ್ರಾನ್ಸ್ಫರ್ ಮಷಿನ್ಸ್. ನಿಮಗೆ ಈ ಮಾಡೆಲ್ ಬಗ್ಗೆ ಹೇಳಬೇಕಂದ್ರೆ ಇದು ಆಟೋಮೆಟಿಕ್ ಅಂದರೆ ಸೆಲ್ಫ್ ಓಪನ್ ಆಗುತ್ತೆ. ಬೇರೆ ಮಷಿನ್ಸ್ಗಳೆಲ್ಲ ನಮಗೆ ಸೆಲ್ಫ್ ಓಪನಿಂಗ್ ಬೇಕು ಅಂದಾಗ ನಾವು ಏರ್ ಕಂಪ್ರೆಸರು ಕಂಪಲ್ಸರಿ. ಬಟ್ ಏನು ಏರ್ ಕಂಪ್ರೆಸರ್ದಂತೆ ಮ್ಯಾಗ್ನೆಟಿಕ್ ಸಿಸ್ಟಮಲ್ಲಿ ನಿಮ್ಗೆ ಈ ಮಿಷಿನ್ ಮಾಡಿರ್ತಾರೆ. ನಿಮಗೆ ಸಿನ್ಸಿಮ್ ಸೀಕ್ವೆನ್ಸ್ ಪಂಚಿಂಗ್ ಜೊತೆ ಮಿಷಿನ್ ಜೊತೆಗೆ ಈ ಮಿಷಿನ್ ತೊಗೊಂಡ್ರೆ ನಿಮ್ಮ ಪ್ರೊಡಕ್ಷನ್ ಬೇಗ ಮಾಡ್ಬೋದು. ಆ್ಯಂಡ್ ಆಲ್ಸೋ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ. ಜಸ್ಟ್ ಈಗ ನಾವು ಟೆಂಪ್ರೇಚರ್ ಸೆಟ್ ಮಾಡಿದ್ದೀವಿ 20 ಸೆಕೆಂಡ್ಸ್ಗೆ ಟೈಮರ್ನ. ಜಸ್ಟ್ ಇದನ್ನು ಹಿಂಗೆ ಲಾಕ್ ಮಾಡಿ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ಓಕೆ, 20 ಸೆಕೆಂಡ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದೇ ಲಿಫ್ಟ್ ಆಗುತ್ತೆ. ಓಕೆ, ಸೆಲ್ಫ್ ಓಪನ್. ಸ್ವಲ್ಪ ದೂರ ಇರೋದು ಬೆಟರ್, ಬಿಕಾಸ್ ಅದು ಫೋರ್ಸ್ ಓಪನಿಂಗ್ ಫೋರ್ಸ್ ಬ್ಯಾಕ್ಗ್ರೌಂಡಲ್ಲಿ ಸಿಲಿಂಡರ್ಸ್ ಇರೋದ್ರಿಂದ ಜಾಸ್ತಿ ಫೋರ್ಸ್ ಇರುತ್ತೆ. ಬೀಪ್ ಸೌಂಡ್ ಬರುತ್ತೆ. ಈ ಕಂಪ್ಲೀಟಾಗಿ ಡಿಸೈನ್ ರೆಡಿ ಆಯಿತು. ನೋಡಿ, ಕಂಪ್ಲೀಟಾಗಿ ಈ ಡಿಸೈನ್ ರೆಡಿಯಾಗಿದೆ. ಅಂದರೆ ನಾವು ಸೀಕ್ವೆನ್ಸ್ ಪಂಚಿಂಗ್ ಮಷೀನಲ್ಲಿ ಡಿಸೈನ್ ಪಂಚ್ ಮಾಡಿ ಹೀಟ್ ಟ್ರಾನ್ಸ್ಫರ್ ಮುಖಾಂತರ ಡಿಸೈನ್ನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದು ವಾಷಬಲ್. ಎಷ್ಟು ವಾಶ್ ಬರುತ್ತೆ ಕಸ್ಟಮರ್ ಕೇಳ್ತಾರೆ, ಎಷ್ಟು ವಾಶ್ ತನಕ ನಿಲ್ಲುತ್ತೆ. ನನಗೆ ಗೊತ್ತಿರೋ ಪ್ರಕಾರ ನಾನೊಂದು ಅಂದಾಜಲ್ಲಿ ಹೇಳೋದಾದರೆ ನಿಮಗೆ ಒಂದು
30 to 40 ವಾಶ್ ತನಕ ಬರ್ಬೋದು. ಡಿಪೆಂಡು ನೀವು ಯಾವ ಥರ ವಾಶ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಓಕೆ, ಆ್ಯಕ್ಚುಲಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.